ಅವನು ನಮ್ಮನ್ನು ಪೊಲೀಸ್ ಇರಬೇಕು ಅಂದ್ಕೊಂಡಿದ್ದ, ಹೆದರ್ತಾ ಇದ್ದ, ನೇರವಾಗಿ ಡೀಲ್ ಮಾಡ್ಕೊಳ್ಳೋಣ ಅಂತ ಆಫರ್ ಕೊಡ್ತಾ ಇದ್ದ. ಅದನ್ನೆಲ್ಲ ನೋಡ್ತಾ ಇದ್ರೆ ಇದು ಅವನಿಗೆ ಹೊಸದೇನೂ ಅಲ್ಲ, ಎಷ್ಟೋ ಬಾರಿ ಮಾಮೂಲು ಕೊಟ್ಟು ಸರಿ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇತ್ತು. ಪ್ರಾಮಿಸ್, ನಮಗೆ ಮರಳು ಅಂತ ಬೇಕು ಅಂತ ಬಂದಿರೋದು. ನೀವು ರಾತ್ರಿ ಫೋನ್ ಮಾಡಿದ್ರೆ ಮತ್ತೆ ನಾವು ನಿಮಗೆ ಫೋನ್ ಮಾಡೋದು. ಜನ ನೋಡಿದ್ರೆ ಸುಮ್ಮನೆ ಪಬ್ಲಿಕ್ ಏನು ಹೇಳಿ, ಇಲ್ಲ ಯಾವ್ದಾದ್ರು ಹೋಟ್ಲಲ್ಲಿ ಹೋಟ್ಲಲ್ಲಿ ಕೊಟ್ಟವ್ರು ಇಲ್ಲ, ಹೋಟಲ್ ಮಳ್ಳಲ್ಲ ಏನು ಹೇಳಿ ಮೇಲೆ ನಿಮ್ಮ ಪರ್ಸ್ನಲ್ ಏನಿದ್ರೆ ನಾವು ಅದಕ್ಕೆ ಕೋಪರೇಟ್ ಮಾಡ್ತೀವಿ ಸರ್. ದಯವಿಟ್ಟು ನನ್ನ ರಿಕ್ವೆಸ್ಟ್ ಮಾಡಿ ಇಷ್ಟೊಂದು ಕೇಳ್ಕೊಂಡು ಇಲ್ಲ ನಿಲ್ಲಿಸು ಅಂದ್ರೆ ನಿಲ್ಲಿಸ್ಕೊಡ್ತೀವಿ. ನಿಲ್ಲಿಸು ಅಂತ ಹೇಳೋಕ್ಕೆ ನಾನ್ಯಾರು? ಇಂಥ ಆಮಿಷಗಳು ನಮ್ಮ ಟೀಮ್ಗೆ ಹೊಸದೇನೂ ಅಲ್ಲ, ಬೆದರಿಕೆಗಳು ನಮಗೆ ಹೊಸದೇನಲ್ಲ. ಆದರೆ ಅದ್ಯಾವುದನ್ನು ಕೇರ್ ಮಾಡದೆ ಇಂಥ ಕದೀಮರ ಬಣ್ಣ ಬಯಲು ಮಾಡೋದು ನಮ್ಮ ಸ್ಪೆಷಾಲಿಟಿ. ಈ ಬಾರಿ ಕೂಡ ಹಾಗೇನೆ ಆಗಿದೆ. ಈ ಟೋಪಿ ಹಾಕ್ಕೊಂಡಿದ್ದಾನಲ್ಲ, ಇವನೇ ಈ ಫಿಲ್ಟರ್ ಮರಳು ಮಾರಿಕೊಂಡು ಬೆಂಗಳೂರಿನ ಸಾವಿರಾರು ಮನೆಗಳ ಮಾಲೀಕರಿಗೆ ಟೋಪಿ ಹಾಕ್ತಿರೋದು. ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ JCBಗಳನ್ನೆಲ್ಲ ಬಳಸ್ತಿದ್ದಾರೆ. ಆಮೇಲೆ ಕತ್ತಲಾಗ್ತಾ ಆಯಿತು, ಅಲ್ಲಿರೋದು ಡೇಂಜರ್ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿಂದ ಹೊರಟ್ವಿ. ಇಷ್ಟಕ್ಕೂ ಈ ಫಿಲ್ಟರ್ ಮರಳನ್ನು ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಮಿಕ್ಸಿಂಗು ಅಂದರೆ ಈಗ ಒಂದು 20 ಪಟ್ಟಿ ಮಂಗಳೂರು ಮರಳು ಹಾಕ್ತಾರೆ, ಒಂದು 10 ಪಟ್ಟಿ ಫಿಲ್ಟರ್ ಮರಳು ಹಾಕ್ತಾರೆ, ಆ ಥರ ಮಿಕ್ಸ್ ಮಾಡಿ ಒಂದು ಲೋಡ್ ಮಾಡ್ತಾರೆ. ಹೀಗೆ ಮಾಡಿದ್ರೆ ಹೇಗೆ ತಾನೇ ಗೊತ್ತಾಗುತ್ತೆ ಹೇಳಿ? ಆದರೆ ಫಿಲ್ಟರ್ ಮಾಫಿಯಾದವರು ಮಾಡೋದು ಇದನ್ನೇ, ಅದು ಅಷ್ಟು ಸುಲಭವಾಗಿ ಪತ್ತೆಯಾಗೋದಿಲ್ಲ. ಮರಳಿನ ಗುಣಮಟ್ಟ ಸಾಧಾರಣವಾಗಿ ಅದರಲ್ಲಿ ಮಿಕ್ಸ್ ಆಗಿರುವಂಥ ಹೂಳಿನ ಮೇಲೆ, ಸಿಲ್ಟಿನ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದನ್ನು ಅನಾಲಿಸಿಸ್ ಮಾಡಿ ಎಷ್ಟು ಹೂಳು ಮಿಕ್ಸ್ ಆಗಿದೆ ಅಂತ ನೋಡ್ಬಿಟ್ಟು ಅದರಲ್ಲಿ ಇದರಿಂದ ಮರಳಿನ ಗುಣಮಟ್ಟ ತಿಳ್ಕೊಬೋದು. ಸೈಟಲ್ಲಿ ನಾವು ಸೀವ್ ಅನಾಲಿಸಿಸ್ ಮಾಡ್ಬೋದು. ಸೀವ್ ಅನಾಲಿಸಿಸು ಅಥವಾ ನೀರಲ್ಲಿ ಹಾಕಿದ್ರೆ ಆ ಬಣ್ಣ ಚೇಂಜ್ ಆಗುತ್ತೆ, ಮಣ್ಣು ಕಲರ್ ಬರುತ್ತೆ, ಇದರಿಂದ ತಿಳ್ಕೊಬೋದು. ನೀವು ಒಂದು ಮಾತು ಕೇಳಬಹುದು, ಇವರು ಫಿಲ್ಟರ್ ಮಾಡಿಕೊಟ್ರು ಮರಳು ಮರಳೇ ಅಲ್ವಾ, ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದು ವಿಷಯ ತಿಳ್ಕೊಳ್ಳಿ, ಮರಳು ಚೆನ್ನಾಗಿದ್ದರಷ್ಟೇ ಮನೆ ಭದ್ರವಾಗಿರುತ್ತೆ, ಇಲ್ಲಾಂದ್ರೆ ಮನೆ ಯಾವಾಗ ಬೇಕಾದರೂ ಕುಸಿಬಹುದು. ಈಗ ಗುಣಮಟ್ಟ ಅಂದರೆ ಈಗ ಒಳೆ ಮರಳು ಹಾಕಿದ್ರೆ ಬಿಲ್ಡಿಂಗ್ಗೆ ಆಯುಸ ಇರುತ್ತೆ, ಅದೇ ಫಿಲ್ಟರ್ ಮರಳು ಹಾಕಿದಾಗ ಅದಕ್ಕೆ ಕಂಬಿ ಪಂಬಿ ಎಲ್ಲ ತಿನ್ಕೊಂಡು ಜಲ್ದಿ ಬಿದ್ದೋಯ್ತದೆ. ಆ ಬೈಂಡಿಂಗ್ ಸ್ಟ್ರೆಂತ್ ಹೋಗ್ತದೆ, ಒಂದಕ್ಕೊಂದು ಕಣಗಳು ಅಂಟ್ಕೊಳ್ಳೋ ಅಂತ ಸ್ಟ್ರೆಂತ್ ಹೋಗ್ತದೆ. ಸೊ ನ್ಯಾಚುರಲಿ ಮನೆ ಬಿಗಿಯಾಗಿರಲಾರ್ದು, ತುಂಬ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಈ ಮರಳು ವಾಯ್ಡ್ಸ್ ಫಿಲಪ್ ಮಾಡೋಕ್ಕೋಸ್ಕರ ಈ ಮರಳು ಉಪಯೋಗಿಸೋದು. ಜಲ್ಲಿ ಹಾಕಿದ್ರೆ ಜಲ್ಲಿ ಪಕ್ಕದಲ್ಲಿ ಜಾಗ ಇರುತ್ತೆ, ಅದನ್ನು ಫಿಲಪ್ ಮಾಡೋಕ್ಕೋಸ್ಕರ ಮರಳು ಉಪಯೋಗಿಸೋದು. ಈ ಮರಳು ಏನಾಗುತ್ತೆ, ಅದ್ರ ಪೇರೆಂಟ್ ಬಂದು ರಾಕ್. ಈಗ ನದಿಯಲ್ಲಿ ಹರ್ಕೊಂಡು ಬರುವಾಗ ಅದು ಪೇರೆಂಟ್ ಬಾಡಿಯಿಂದ ಇದು ಮಾಡಿ ಮರಳು ಉತ್ಪತ್ತಿಯಾಗುತ್ತೆ. ಆದರೆ ಫಿಲ್ಟ್ರ್ ಮರಳು ಅಂದರೆ ಜನ್ರಲಿ DK ಆಫ್ ವೆಜಿಟೇಬಲ್ಸ್ ಆಗ್ಬೋದು ಅಥವಾ ಕಡ್ಡಿ ಆಗ್ಬೋದು, ಅದರಿಂದ ಸಿಲ್ಟ್ ಜಾಸ್ತಿ ಇರುತ್ತೆ. ಈ ಫಿಲ್ಟ್ರ್ ಮರಳಲ್ಲಿ ಸಿಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಗೊತ್ತಾಯ್ತಲ್ಲ, ಎಲ್ಲರೂ ಹೇಳೋದು ಇದನ್ನೇ. ಆದರೂ ಈ ಫಿಲ್ಟರ್ ಮರಳು ಅನ್ನೋದು ಮನೆಯನ್ನು ಯಾವತ್ತಿಗೂ ಹಾಳು ಮಾಡುತ್ತೆ, ಅದು ಈ ಕದೀಮರಿಗೂ ಗೊತ್ತಿರುತ್ತೆ. ಆದರೂ ಇವರು ಈ ದಂಧೆಯನ್ನು ಮಾಡ್ತಾನೇ ಇರ್ತಾರೆ, ನಾವು ಬಯಲಿಗೆ ಇಳಿತಾನೇ ಇರ್ತೀವಿ. ನಮ್ಮ ಮಳ್ಳು ಬೇಕು ಇವರು. ಇಲ್ಲ ಮಳ್ಳು ಮಳ್ಳ ಮಳ್ಳು ಮಳ್ಳಲ್ಲ ಸರ್, ಬೇರೆ ಏನು ಬೇಕು? ಜೈಲಿನ ಭಯ ಇದ್ದರೂ ಕೂಡ ಈ ದಂಧೆ ನಿರಾತಂಕವಾಗಿ ನಡೀತಾ ಇರೋದಕ್ಕೆ ಕಾರಣ ಏನು, ಆ ಒಂದು ಭಯಾನಕ ಸತ್ಯವನ್ನು ನಿಮಗೆ ತಿಳಿಸ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.